पार्वती सद्गुरुनाथ महाराज की भोला चामुंडेश्वरी माता सकल साधु संत महाराज की जय मंगलम जय नमः पार्वती। बलिकमाश्रमद स्वामी चल दीवार बड़ी बिड़ी दुनरे निम्बिम्मी मतव पेड़ो हलिलनीय आरु मतदवर चार्वाक पंडित कुत सरी मुंदे पेड़ तड़गे पेड़ तड़गन ಒಂದೇ ಒಂದಾರ ಮಂದಾರ ನಿಂದು ಭೂಷಣ ನಂದನಂ ಆಮದಾನಂದ ಸಂದೋಹ ಬಂಧುರಂ ಸಿಂಧುರಾನನಂ ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಲ್ಲಿ ಕೊಡಮಟ್ಟು ಶಿವಸ್ವರೂಪಗಳೇ. ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪಧ್ರಮವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಚಾರ ಸಂಭ್ರಮ ಕಾಂಡ ಪ್ರಾರಂಭವಾಗಿದೆ. ಮಹಾತ್ಮರು ಸಂಚಾರ ಮಾಡುವುದೇ ಒಂದು ವೈಭವ. ಆ ಸಂಚಾರದಲ್ಲಿ ಅನೇಕ ಲಾಭಗಳಿರ್ತಾ ಇದ್ದಾವ. ಜ್ಞಾನಿಗಳ ದರ್ಶನ, ನಮಗಿಂತ ಹಿರಿಯ ಋಷಿಗಳ ಮಹಾತ್ಮರ ಭೇಟಿ, ವಾದ ವಿವಾದ, ಕ್ಷೇತ್ರ ದರ್ಶನ, ಎಲ್ಲವೂ ಮನಾನಂದಕರವಾಗಿರ್ತಕ್ಕಂಥ ಸನ್ನಿವೇಶ. ನಿನ್ನಿನ ದಿವಸ ಅವರು ಆನೆಗುಂಡಿಗೆ ಬಂದರು. ಆನೆಗುಂಡಿಯಲ್ಲಿ ಆನೆಗುಂಡಿ ಮಹಾರಾಜ ಇವನು ಪಂಪಾ ವಿರೂಪಾಕ್ಷನೇ ಹೌದು, ಮಾನವನಲ್ಲ ಎಂಬುದಾಗಿ ಭಾವಿಸಿ ಕರೆದು ಕೂಡಿಸಿ ಪೂಜಿಸಿ ಉಪಚಾರ ಮಾಡಿ ಆಮೇಲೆ ಚಿಂತಾಮಣಿ ಆಶ್ರಮಕ್ಕೆ ಬಂದಿದ್ದಾರೆ. ಆ ಚಿಂತಾಮಣಿ ಆಶ್ರಮ ಸಾಧಾರಣ ಸ್ವಲ್ಪ ದಿವಸ ನಾನು ಅಲ್ಲಿದ್ದೆ. ಅದು ಶಂಕರ ಭಗವತ್ಪಾದರು ಅನುಷ್ಠಾನ ಮಾಡುವುದು ಜಗ. ಅಗ್ದಿ ನದಿ ದಂಡೆ, ಈಗ ಅದು ಏನಾಗಿದೆ ಗೊತ್ತಿಲ್ಲ. ಪರಂತು ಆಶ್ರಮದಲ್ಲಿ ಒಬ್ಬ ಸ್ವಾಮಿಗಳು ಇರ್ತಿದ್ರು. ಆ ಸ್ವಾಮಿಗಳು ಎಲ್ಲರನ್ನು ಕರೆದು ಕೂಡಿಸಿ ಎಲ್ಲರಿಗೂ ಚಿತಾಸನವನ್ನು ಕೊಟ್ಟು ಮಹಾರಾಜರು ಬಂದು ಕುಳಿತ ಮೇಲೆ ಶುರುವಾತು. ಪಂಡಿತರು ಸಿಗುವುದೇ ದುರ್ಲಭ. ಮೊದಲೇದು ಈಗ ಸಾಧಾರಣ ನಾವು ನೋಡ್ತಿರ್ಲಿಕ್ಕೆ ಈ ಸರ್ಟಿಫಿಕೇಟ್ ಪಂಡಿತರ ಬಹಳ ಜನ ಇದ್ದ, ಆದ್ರೆ ನೈಜ ಪಾಂಡಿತ್ಯ ಬಹಳ ಕಡಿಮೆ. ನಮ್ಮಪ್ಪವರು ಇದ್ದಾಗ ಸಾಧಾರಣ ನಾನು ಪಂಡಿತ ಅದೀನಿ ಅನ್ನೋರು ನಮ್ಮ ಗದಗಿನ ಬಸ್ ಸ್ಟ್ಯಾಂಡ್ನಾಗ ಬಹಳ ನಿಲ್ಲಿಲ್ಲ. ಅವರು ಸಿಕ್ಕ ಬಸ್ ಸತ್ಯ ಹೋದರು. ಕಾರಣ ಅಷ್ಟು ಪ್ರಖರ ಪಾಂಡಿತ್ಯ ಬೇಕಾದ್ರೆ ಬರಲಿ, ಅಷ್ಟಿದ್ರೂ ಏನಿತ್ತು ಭಾಳ ಕಡಿಮೆ. ಏನು ಗೊತ್ತಿಲ್ಲ ಅನ್ನೋರಂಗೆ ಇರ್ತಿದ್ರ ಹೊರತು ಗೊತ್ತದ ಅಂತ ತೋರಿಸಿಕೊಡಲಿಲ್ಲ. ಈಗೂ ಅನೇಕರು ಉತ್ತರದಲ್ಲಿದ್ದಾರೆ ಪಂಡಿತರು, ಉತ್ತರ ಮಧ್ಯಪ್ರದೇಶ ಸಾಧಾರಣ ಈ ಮುಂಬೈ ಒಳಗೆ ಒಬ್ಬರು ಇದ್ದಾರೆ. ಅವ್ರ ವಯಸ್ಸು ಭಾಳ ಆದರೆ ಒಂದು 30-34 ಇರಬಹುದು. ಎಲ್ಲ ಮತವಾದಿಗಳಿಗೂ ಬಹಿರಂಗ ಚಾಲೆಂಜ್ ಕೊಟ್ಟರವರು. ಬೇಕಾದವರು ಬೇಕಾದಷ್ಟೊತ್ತಿನಾಗ ಬಂದು ಬೇಕಾದ ಪ್ರಶ್ನೆ ಮಾಡಬಹುದು ಅಂತ. ಪಾಂಡಿತ್ಯ ಸಿಗು ದುರ್ಲಭ. ಹಿಂಗೆ ಆ ಎಲ್ಲ ಪಂಡಿತರು ಕೂಡ್ಯಾರ. ಅವ್ರು ಯಾಕೆ ಕೂಡ್ಯಾರ ಅಂತ ಕೇಳಿದ್ರೆ ಒಂದು ವಿಷಯ ನಿರ್ಣಯಕ್ಕೆ ಬರಬೇಕು, ಅದಕ್ಕೆ ಕೂಡ್ಯಾರ. ವಾದವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ವಾದೇ ವಾದೇ ಜಾಯಿತೆ ತತ್ವಬೋಧ, ವಾದ ಮಾಡೋಣದರಿಂದ ತತ್ವಮಥನವಾಗಬೇಕು, ಅದರಿಂದ
ಯಥಾರ್ಥವಾದ ಆನಂದ ಎಂಬ ಬೆಣ್ಣೆ ಬರಬೇಕು ಹೊರತು ಗಡಿಗೋಡು ಹೋಗುವಂಗೆ ವಾದ ಮಾಡಬಾರ್ದು. ಈ ವಾದಗಳು ಸಾಧಾರಣ ಬಹಳ ಜನರು ಈ ಉತ್ತಂಡವಾದಗಳನ್ನು ಬಳಸಿಕೊಳ್ಳುವುದು ಬಹಳ. ಆಗಿನ ಕಾಲದಲ್ಲಿ ಈ ಪಂಡಿತರನ್ನು ಕರೆದು ಸಭೆ ಕೂಡಿಸಿ ಒಂದು ತತ್ವಕ್ಕೆ ನಿರ್ಣಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇದು ನಮ್ಮ ಭಾರತದಲ್ಲಿ ಬಹುತೇಕ ಪ್ರಾಚೀನ ಕಾಲದಿಂದಲೂ ಇದು ಇದ್ದದ್ದು. ಜನಕ ಮಹಾರಾಜರ ಕಾಲದಲ್ಲಿ ಪಂಡಿತರನ್ನು ಕರೆದು ಆಗಿನ ಕಾಲಕ್ಕೆ ಅವ್ರಿಗೆ ಬೇಕಾದಷ್ಟು ಗೋಧನಾದಿಗಳನ್ನು ಕೊಟ್ಟು ಅವ್ರ ಮುಖಾಂತರ ವಾದ ಮಾಡಿಸ್ತಿದ್ರು. ಒಮ್ಮಂತೂ ಜನಕ ಮಹಾರಾಜ 1000 ಆಕಳಗಳನ್ನು ಪಣಕ್ಕಿಟ್ಟ. ಅವು ಎಂಥ ಆಕಳ, ಹಿಂಡದಂಥವಲ್ಲ. ನಾವು ದಾನ ಕೊಡು, ನಮ್ಮ ಮನೆಗೆ ಏನು ಬೇಸರಾಗಿರ್ತಾವು ಅವನ ದಾನ ಕೊಡ್ತೀವಿ. ಹಿಂಡಬಾರದು, ಬಾಗಿಸಿ ಬದುಕಬಾರದು, ಅವು ಮೇವು ಹಾಕಿದ್ರೆ ತಿನ್ನಾಕೂ ಬಂದಿರಬಾರದು ಅಂಥ ಆಕಳನ ನಾವು ಸ್ವಾಮಿಗಳಿಗೆ ಒಂದು ಆಕಳನ ದಾನ ಮಾಡಿದಿರಪ್ಪ. ಅದನ್ನ ಅವ ಕೊಳ್ಳ ಕಟ್ಟಿಕೊಂಡು ಯಾಕಾರ ಕೊಟ್ಟಿದ್ದನಪ್ಪ ಇವ ಅಂತ ಬೈಕೊಂಡು ಹೋಗಿರ್ಬೇಕು. ಇದು ಇದಕ್ಕೆ ದಾನ ಅನ್ನಂಗಿಲ್ರಿ. ಸುಪುಷ್ಟವಾಗಿರಬೇಕು, ಕರು ಇರಬೇಕು, ತುಂಬಿದ ಕೆಚ್ಚಲಿರಬೇಕು. ಇಂಥವು 1000 ಆಕಳು. ಆ 1000 ಆಕಳುಗಳಿಗೆ ಕೋಡುಗಳಿಗೆ ಬಂಗಾರದ ಅಣಸುಗಳು, ಕಾಲಿನಲ್ಲಿ ಬಂಗಾರದ ಪೆಂಡೆಗಳು, ಕೊರಳಿನಲ್ಲಿ ಮುತ್ತಿನ ಹಾರಗಳು, ಇವನ್ನೆಲ್ಲ ಸಹಿತವಾಗಿ ಯಾರು ಈ ವಾದದಲ್ಲಿ ಜಯಿಸುತ್ತಾರೆಯೋ, ಯಾರು ಬ್ರಹ್ಮಜ್ಞಾನಿಗಳೋ ಅವರು ಈ ಆಕಳುಗಳನ್ನು ಒಯ್ಯಬೇಕು ಅಂತ ಪಬ್ಲಿಕ್ ಆಗಿ ಸಾರಿದ ಜನಕ ಮಹಾರಾಜ. ಅದೇ ಸಭೆಯಲ್ಲಿ ದೊಡ್ಡ ಸಭೆ ಅದು. ಆತ್ಮಪುರಾಣದಲ್ಲೆಲ್ಲ ಬರ್ತಾ ಇದ್ದಾವ, ಬೃಹದಾರಣ್ಯಕದಲ್ಲಿ ಇದು ಬರ್ತದೆ. ಆಮೇಲೆ ಎಲ್ಲರೂ ವಿಚಾರ ಮಾಡಿದರು, ಆಕಳೆಲ್ಲ ಚಲೋ ಅವ, ನೋಡಿದ್ರೆ ಬಿಟ್ಟು ಹೋಗಂಗಿಲ್ಲ. ಆದರೆ ನಾವು ಈ ಆಕಳು ಬೇಕು ಅಂದ್ವಿ ಅಂದರೆ ಬ್ರಹ್ಮಜ್ಞಾನಿ ಯಾರೋ ಅವರು ಮಾತ್ರ ಒಯ್ಯಬೇಕು ಅಂದರೆ ನಾವು ಬ್ರಹ್ಮಜ್ಞಾನಿ ಎಂಬುವ ಅಹಂಕಾರ ಬರ್ತದೆ. ಅದಕ್ಕೆ ನಾನು ಬ್ರಹ್ಮಜ್ಞಾನಿ ಅಂದ್ಬಿಟ್ರೆ ನೀ ದಡ್ಡದು ಎಂತ ಮಹಾರಾಜ ಸಿದ್ಧ ಮಾಡಿಬಿಡ್ತಾನೆ, ಆತನ ಮರ್ಯಾದನೂ ಹೋಗ್ತದೆ, ಆಕಳನೂ ಹೋಗ್ತಾವು ಅಂತ ಭಾಳ ಜನರು ಸುಮ್ಮನೆ ಕುಂತರು. ಸುಮ್ಮನೆ ಕುಂತರು ಯಾಜ್ಞವಲ್ಕ್ಯ ಮಹರ್ಷಿಗಳಿದ್ರ ಮೇಲೆ ಸೇವಕರನ್ನು ಕರೆದರು. ಅಯ್ಯ ಸೇವಕರೇ, ಈ 1000 ಗೋವುಗಳನ್ನು ಆಶ್ರಮಕ್ಕೆ ತೆಗೆದುಕೊಂಡು ನಡೆಯಿರಿ. ಕೂಡಲೇ ಉಳಿದವರಿಗೆ ಸಂಕಟ ಆಗ್ಬಿಡ್ತು. ಅಲ್ಲಿದಂಗೆ ಸುಮ್ಮನೆ ಕುಂತಾರೆ. ಯಾವಾಗ ಆಕಳು ಬೇಕು ತೆಗೆದುಕೊಂಡು ನಡೆಯಿರಿ ಎಂಬುದಾಗಿ ಆಜ್ಞೆ ಮಾಡಿದನು, ಅದರೊಳಗೊಬ್ಬ ಪಂಡಿತ ಇದ್ದಾನೆ, ಏನು ನೀವು ಬ್ರಹ್ಮಜ್ಞಾನಿಗಳೇ? ಹೌದು. ಬ್ರಹ್ಮಜ್ಞಾನಿಗಳಾದರೆ ಆಕಳೆ ಹಾಕಬೇಕು ಕೇಳ್ತಾ ಇತ್ತು. ಆ ಸಭೆಯಲ್ಲಿ ಎಂಥವರಿದ್ರು, ಗಾರ್ಗಿ ಅಂತಹ ಬ್ರಹ್ಮವಾದನೀಯರು ಇದ್ರು ಆಗಿನ ಕಾಲಕ್ಕೆ. ಅವಾಗ ಅಹಂ ಬ್ರಹ್ಮವಿದ ಅಹಂ ಗವಯಮಿಚ್ಛಾಮಿ, ನಾನು ಬ್ರಹ್ಮಜ್ಞಾನಿಯೂ ಹೌದು, ನಾನು ಆಕಳುಗಳನ್ನು ಇಚ್ಛಿಸುತ್ತೇನೆ ಅಂದ್ರೆ ಯಾಕಂಬುದನ್ನು ಸಿದ್ಧ ಮಾಡಬೇಕಾದ್ರೆ ಎಷ್ಟು ಮಂದಿ ಕೂಡುವಾದಾತು, ಕಡೆಗೆ ಯಾಜ್ಞವಲಿಕರು ಬ್ರಹ್ಮಜ್ಞಾನಿಗಳು ಎಂಬುದನ್ನು ಸಿದ್ಧ ಮಾಡಿಕೊಟ್ಟರು. ಜನಕ ಮಹಾರಾಜ ಅವರನ್ನೇ ಗುರುವನ್ನಾಗಿ ಸ್ವೀಕಾರ ಮಾಡಿಕೊಂಡ ಅಂತ ಉಪನಿಷತ್ತಿನಲ್ಲಿ ಬರ್ತಾ ಇದ್ದವಲ್ಲ. ಹಾಗೆ ಪ್ರಾಚೀನ ಕಾಲದಲ್ಲಿನೂ ದೊಡ್ಡ ದೊಡ್ಡ ಅರಸರ ದರ್ಬಾರದಲ್ಲಿ ಅವರಿಗೆ ಪಂಡಿತರು ಬೇಕೇ ಬೇಕು. ಪಂಡಿತರು, ವಿದೂಷಕರು, ಕವಿಗಳು, ಸಂಗೀತಗಾರರು, ಇವುಗಳಲ್ಲೆಲ್ಲ ಸಾಧಾರಣವಾಗಿ ತುಂಬಿಕೊಂಡಿರ್ತಕ್ಕಂಥ ಸಭೆ ನಿಜಕ್ಕೂ ಕೂಡ ಆಪ್ಯಾಯಮಾನವಾಗಿರ್ತಿತ್ತು. ಸಭಾ ಅಂದರೆ ಹಂಗಿರ್ಬೇಕು ಯಾವಾಗಲೂ. ವಿಧಾನಸಭಾ ಇರ್ತಲ್ಲ ಹಂಗಲ್ಲ, ಇವು ವಿಧಾನಸಭಾ. ಒಬ್ಬ ಕುರ್ಚಿ ಎತ್ತುದು, ಒಬ್ಬ ಟೇಬಲ್ ಎತ್ತುದು, ಒಬ್ಬ ಚಂಡ ಹಿಡಿಯೋದು, ಒಬ್ಬ ಮುನ್ಸಿಪಾಲಿಟಿ ಮೀಟಿಂಗ್ ಹಾಕೋದು, ಅವು ಸಭಾನ. ಅಲ್ಲೇನು ಒಂದು ಕೆಲಸ ಏನು ಮಾಡ್ಬೇಕಂದ್ರೆ ಮಗ್ಗಲಿಗೆ ಇಟ್ಟಂಗೆ ಕಲ್ಲು ಪಲ್ಲು ಹಾಕಿರಬಾರ್ದು, ಇದನ್ನು ಪುಣ್ಯ ಕಟ್ಟಬೇಕು. ಇವಕ್ಕೆ ಸಭಾ ಅಂತಾರೆ. ಇವಕ್ಕೆ ಸಭಾ ಅಂದರೆ ಹೆಂಗಿರ್ಬೇಕು? ಸಭಾ ಕಲ್ಪತರಂ ಒಂದೇ ವೇದ ಶಾಖೋಪಜೀವಿತ ಪ್ರಮಾಣಗಳವರಿ.
ಸಭಾ ಅಂದ್ರೆ ಪರಮಾತ್ಮ. ಸಭಾ ಕಲ್ಪತರು ಒಂದೇ, ಸಭಾ ಅಂದ್ರೆ ಕಲ್ಪತರು. ವೇದಗಳೆಂಬ ಶಾಖೆಗಳಿಂದ ವಿಸ್ತರಿಸಲ್ಪಟ್ಟ ಸುಂದರವಾಗಿರ್ತಕ್ಕಂಥ ದರ್ಶನೀಯ ಪುಣ್ಯಾತ್ಮರ, ಸಜ್ಜನರ, ಪಂಡಿತರ, ಕವಿಗಳ, ಗಮಕಿಗಳ, ಸಂಗೀತಗಾರರ, ಪ್ರಜ್ಞಾವಂತರ ಒಂದು ಸಮೂಹ, ಇದಕ್ಕೆ ಸಭಾ ಅಂತ ಕರೀತಾ ಇದ್ದಾರೆ. ಹಂಗೆ ಸಭೆ ಇತ್ತು. ಆ ಮಠದ ಸ್ವಾಮಿಗಳು ಎದ್ದು ನಿಂತು, ಅಯ್ಯ ಪಂಡಿತರೇ, ನೀವೆಲ್ಲ ದಯಮಾಡಿಸಿದ್ದೀರಿ, ನಿಮ್ಮ ನಿಮ್ಮ ಮತವಾದಗಳನ್ನು ನೀವು ಒಬ್ಬೊಬ್ಬರೇ ಮುಂದಾಗಿ ಮಂಡಿಸಬೇಕು ಅಂತ ಸೂಚನೆ ಕೊಟ್ರಿ. ಒಬ್ಬೊಬ್ಬರೇ ಮುಂದಾಗಿ ನಿಮ್ಮ ನಿಮ್ಮ ವಾದಗಳನ್ನು ಮಂಡಿಸಬೇಕು ಅಂದ ಕೂಡಲೇ ಮೊದಲು ಬಂದವರು ಯಾರು ಅಂದರೆ ಚಾರ್ವಾಕರು. ಚಾರ್ವಾಕರು ಅಂದರೆ ಶಾಣ್ಯರು ಭಾಳ ಅವರು, ಯಾಕಂದ್ರೆ ಅವರು ಚಾರು ವಾಕರು. ಚಾರು ಅಂದ್ರೆ ಸುಂದರ, ವಾಕ್ ಅಂದ್ರೆ ವಾಕ್ಪಟುತ್ವವುಳ್ಳವರು, ಸುಂದರವಾದ ವಾಕ್ಯಗಳಿಂದ ಕೂಡಿದ ವಾದಿಗಳು ಚಾರುವಾಕರು. ಚಾರುವಾಕರು ಅಂತ ಬಹಳ ಜನರಿಗೆ ಅವರ ಸಿದ್ಧಾಂತಗಳಿಗೆ ಉತ್ತರ ಕೊಡಲಿಕ್ಕೆ ಬರದೇ ಇರೋದರಿಂದ ಚಾರ್ವಾಕರನ್ನ ಬೈತ ಇದ್ದಾರೆ. ಆದರೆ ಚಾರ್ವಾಕ ಸಿದ್ಧಾಂತ ಅದು ವೇದಾಂತ ಒಂದರಿಂದಲೇ ನಿರ್ಣಯಿತವಾಗಲ್ಪಟ್ಟೈತೆ ಹೊರತಾಗಿ ಬಾಕಿದ್ರಿಂದ ಅವ್ರು ಹೆದರಿದ್ರು ಚಾರ್ವಾಕರು ಯಾವಾಗಲೂ. ಹಂಗೆ ಚಾರ್ವಾಕ ಸಿದ್ಧಾಂತಿ ಮುಂದೆ ಬಂದು ತನ್ನ ಸಿದ್ಧಾಂತವನ್ನು ಹೇಳ್ತಾನೆ. ಏನು ಹೇಳ್ತಾನೆ ನೋಡ್ರಿ, ಎಲ್ಲರೂ ನಾನೆಂಬ ಬುದ್ಧಿಯು ನಿಲ್ಲದ ಉದ ಕಪ್ಪುವರು ತಾ ಸಲ್ಲಲಿತ ಮಾತ್ಮ ಹೇಗೆನೆ ಹೇಳಿ ನಾನು ಸಲ್ಲುತಿಯ ಬ್ರಾಹ್ಮಣನು ಕ್ಷತ್ರಿಯ ಬಿಲ್ಲನು ಶಿಶು ಸುಂದರನು ಮೇನ್ ಮಲ್ಲನ್ನು ಸ್ತ್ರೀಯು ಪುರುಷನು ಕುಲಗಳೆಂಬುವವು. ಆತ್ಮ ಯಾರು, ಆತ್ಮ ಅಂದ್ರೇನು, ಆತ್ಮ ಅಂದ್ರೇನು ಪ್ರಶ್ನೆ ಅದ. ಇಲ್ಲಿ ಆತ್ಮನಂದ್ರೆ ಯಾರೆಂಬುದು ಉತ್ತರ ಅದ. ಆತ್ಮ ಯಾರಂತ ಹೇಳ್ತಾನೆ ಇವ ಅಂದ್ರೆ ದೇಹವೇ ಆತ್ಮ. ಇವನು ಸಿದ್ಧಾಂತ ಯಾರ್ದು, ಚಾರ್ವಾಕ. ಪ್ರತಿಯೊಬ್ಬರೂ ಕೂಡ ದೇಹವನ್ನ ಸರಿಯಾಗಿ ಜೋಪಾಸನೆ ಮಾಡುತ್ತಿರೋದರಿಂದ, ದೇಹಕ್ಕೆ ನಾನು 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 ಅನ್ನೋಣದ್ರಿಂದ, ಯಾರು ನಾನು ಎಂದು ತಿಳಿಯುವುದೇ ಆತ್ಮವಿದ್ಯೆ. ಬಕರೇನರು ಆರು ನಾನೆಂದು ತಿಳಿಯುವುದೇ ಆತ್ಮವಿದ್ಯೆಯ ಲಕ್ಷಣ. ಹೋಯಮ ಯಾರು ನಾನು, ಭಗವಾನ್ ರಮಣರ ನಾನು ಯಾರು ಅಂಬುವುದನ್ನು ಓದಿ ನೋಡ್ರಿ. ಅದ್ರ ಮೇಲಿನ ಶಬ್ದನೇ ಇಷ್ಟು ಕಿಮ್ಮತ್ತಿಂದದ. ನಾನು ಯಾರು ಅಂತ ಯಾರಿಗೆ ತಿಳಿತದ ಅವರ ಮುಕ್ತರು. ಆದ ತಿಳುವಳಿಕೆಯಲ್ಲಿ ಮಾತ್ರ ಸ್ತರಗಳಿದ್ದಾವೆ, ಹೊರಕಿದ್ದಾವೆ. ಯಾರ್ಯಾರು ಏನೇನು ತಿಳ್ಕೊಂಡಾರ ಅಂದ್ರೆ, ನಾನು ಯಾರು ಅಂತಂದಾಗ ಒಬ್ಬ ಅಂತಾನೆ ನಾನು ಶರೀರ. ನಾನು ಅಂದ್ರೆ ಶರೀರ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾ ಬೇಡರವ, ನಾ ಸುಂದರ, ನಾ ಕೂಸು, ನಾ ಪೈಲ್ವಾನ, ನಾ ಸ್ತ್ರೀ, ನಾ ಪುರುಷ. ಇವೆಲ್ಲವೂ ಕೂಡ ಏನನ್ನ ಆಶ್ರಯಿಸಿಕೊಂಡವ ಅಂದ್ರೆ ತನವನ್ನ ಆಶ್ರಯಿಸಿಕೊಂಡಿದ್ದಾವ, ಶರೀರವನ್ನ ಆಶ್ರಯಿಸಿಕೊಂಡಿದ್ದಾವ. ಯಾರು ನೀನು, ನಾನು ನಾನು, ನಾನು ವೀರಶೈವ. ಯಾರು ನೀನು, ನಾನು ಬ್ರಾಹ್ಮಣ. ನೀ ಯಾರು, ನಾನು ಪುರುಷ. ನೀ ಯಾರು, ನಾನು ಸ್ತ್ರೀ. ನೀ ಯಾರು, ನಾನು ಪಂಡಿತ. ಏನನ್ನ ಆಶ್ರಯಿಸಿಕೊಂಡವು ಈ ಶಬ್ದಗಳೆಲ್ಲವೂ ಅಂತ ಕೇಳಿದ್ದಾದ್ರೆ ದೇಹವನ್ನೇ ಆಶ್ರಯ ಮಾಡಿಕೊಂಡಿದ್ದ, ಮತ್ತೇನು ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ವನಿತೆ, ಸುತ, ಧನ, ರಾಜ್ಯ, ಪಶು, ಅರಮನೆ, ರಥ, ಅಂದಣ, ರತ್ನ, ವಸ್ತ್ರಾಭರಣ ಮೊದಲಾದ ಇನಿತ್ಯವೆಲ್ಲವಂ ಭೋಗಿಸುವುದೇ ಘನತದ ಪುರುಷಾರ್ಥ. ದೇಹ ನಾನು ಅಂತಾನೆ, ಆ ದೇಹದಿಂದ ಇವೆಲ್ಲವನ್ನು ಭೋಗಿಸಬೇಕು ಅಂತ. ಮತ್ತೆ ಭೋಗಿಸುವುದರಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಈಗ ಅಕಸ್ಮಾತ್ ಒಂದು ದೊಡ್ಡ ಮನೆಯೊಳಗೆ ಆಧುನಿಕವಾಗಿರ್ತಕ್ಕಂಥ ಪೀಠೋಪಕರಣಗಳಲ್ಲಿ ಕುಂತುಕೊಂಡು ಮುನ್ ಟಿವಿ ಇಟ್ಟುಕೊಂಡು ಸಾಧಾರಣ ಹೆಂಡತಿ ಮಕ್ಕಳು ಕೂಡ ಆರಾಮ್ ಕುಂತಿರ್ತಕ್ಕಂಥವ್ರನ್ನ ಹೋಗಿ
ಮಠಕ್ ಶಾಸ್ತ್ರಕ್ಕೆ ಹೋಗುಂಬರ್ರಿ ಅಂದ್ರೇನು ತಿಳ್ಕೊಡ್ರಿ, ನಿಮ್ಮ ಗತಿ ಏನಾದ್ರಿ? ಯಾಕಂತ ಕೇಳಿದ್ರೆ ಅಲ್ಲಿ ಅವ ಆತ್ಮ ಆಗ್ಯಾವ, ಏನು ಮಾಡಕ ಬರೋಂಗಿಲ್ಲ. ಅವ ಏನ ತಲೆ ಕೆಟ್ಟರ ಕೆಲಸದು, ಪುರಾಣ ಕೇಳೋದು, ಶಾಸ್ತ್ರ ಕೇಳೋದು, ಮಠಕ್ಕೆ ಹೋಗೋದು, ಇವು ಉದ್ಯೋಗ ಇಲ್ಲದವರು ಮಾಡೋ ಕೆಲಸ. ದೇವ್ರು ನಮಗೇನು ಕಡಿಮೆ ಮಾಡ್ಯಾನಂತೀನಿ ನೀನು? ಏನು ಕಡಿಮೆ ಮಾಡ್ಯಾನ? ಒಳಗೆ ಹೋದರೂ ಆನಂದ, ಹೊರಗೆ ಬಂದರೂ ಆನಂದ. ಏನಪ್ಪ ಹೊರಗೆ ಬಂದ್ರೆ ದನಕನಕ ಐಶ್ವರ್ಯ ಆದಿಗಳು ಪಡಸಾಲೆಯಾಗ, ಆ ರೂಮ್ನಾಗ ಈ ರೂಮ್ನಾಗ. ಒಳಗೆ ಹೋದ್ರೆ ಹೆಂಡತಿ ಮಕ್ಕಳ ದರ್ಶನ, ಪ್ರಿಯಕರವಾಗಿರ್ತಕ್ಕಂಥ ಮಾತುಗಳು, ಇವಿಷ್ಟೆಲ್ಲ ಆನಂದ ಇದ್ದಾಗ ಇದನ್ನು ತಗೊಂಡು ಏನು ಮಾಡೋದ್ರೆ? ಅದಕ್ಕೆ ಸಾಯುವ ತನಕನು ಸುಖದಿಂದ ಉಂಡು ಬದುಕುವುದೇ ಸಾಕಂತಾರವ್ರು, ಇದಕ್ಕಿಂತ ಹೆಚ್ಚಿಲ್ಲ. ಈ ಸುಖಕ್ಕನ ಸ್ವರ್ಗ ಅಂತಾರೆ. ಏನಪ್ಪ ಇವು ಯಾವ ಮುಂದೆ ಮರಣ ಆತಿಲ್ಲೋ ಅದಕ್ಕನ ನರಕ ಅಂತ ಕರೀತಾರೆ. ಇವು ಇಲ್ಲದ್ದು, ಇವು ಇಲ್ಲದ ನರಕ ಮರಣವೇ ಮೋಕ್ಷ. ಧನಕನಕ ವಸ್ತು ವಾಹನಾದಿಗಳಿದ್ರೆ ಸ್ವರ್ಗ, ಅವು ಇಲ್ಲಿದ್ರೆ ನರಕ, ಸತ್ರೆ ಮೋಕ್ಷ. ಇದಕ್ಕಿಂತ ಶಾಸ್ತ್ರ ಹೆಚ್ಚಿಂದ ಹೇಳಕ್ ಬರುವುದಿಲ್ಲ. ಅದಕ್ಕೆ ನನ್ನ ಸಿದ್ಧಾಂತವನ್ನ ಜಗತ್ತಿಷ್ಟು ಒಪ್ಪಿಕೊಟ್ಟದ ಅಂತ ನಾವು ಯಾರು ಚಾರವಾಗ ಹಂಗಾದ್ರಿ. ಬೆಚ್ಚನ್ನ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯಂತಿರುವ ಸತಿಯಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್. ಹಾಗೆ ತಗೊಂಡು ಸ್ವರ್ಗ ಅದನ್ನು ತಗೊಂಡು ಏನು ಮಾಡೋದು? ಹೇಳ್ದಂಗೆ ಕೇಳು ಹೆಂಡತಿ, ಹೇಳ್ದಂಗೆ ಕೇಳು ಮಕ್ಕಳು, ದೊಡ್ಡ ಮನಿ, ಬಳಸಾಕ ಕೈ ತುಂಬ ದುಡ್ಡು. ನೋಡೋರು ಅಬಾಬಾಬ ಏನಪ್ಪ, ದೇವರು ಕೊಟ್ಟು ಮರ್ತಾನಂತ. ಅದನ್ನು ಚಲೋ ಮಾಡ್ಯಾನ ಅವನು, ಅವನು ಕೊಟ್ಟಾನ ಇವನು ಮರ್ತಾನವ. ನೀವು ಅನ್ಕೊಂತೀರ ಅದನ್ನ, ನಾವನ್ನು ಮಾತು ನಮ್ಮ ಅಲ್ಲಿವು. ದೇವರು ಕೊಟ್ಟು ಮರ್ತಾನ. ಯಾರನ್ನ ಮರ್ತಾನ? ಯಾವ ಕೊಟ್ಟಾನ? ಆ ಮುಂಡೆ ಮಗನ ಮರ್ತ್ಬಿಟ್ಟಾನ. ಮರ್ತಾನಂದ್ರೆ ಮುಂದೆ ಗತಿ ಏನು? ದೇವರು ಮರ್ತಾನಪ್ಪ ಅಂದ್ರೆ ದೊಡ್ಡ ಆಕ್ಸಿಡೆಂಟ್. ಸಿಟಿ ಬಸ್ನ ಕುಂತಿರ್ತೀರಿ ನೀವೀಗ, ಊಟ ಮಾಡಿ ಬಸ್ ಹತ್ತೀರಿ, ಸೀಟ್ ಮೇಲೆ ಕುಂತೀರಿ, ನಿದ್ದೆ ಬಂದದ ತೂಗುಡ್ಸಕತ್ತೀರಿ. ಕೆಲವು ಮಂದಿ ಬಸ್ನ ಕುಂತ ಕೂಡಲೇ ಶುರುವಾಕತ್ತಿ. ಈ ನಮ್ಮ ಮಾಸ್ತರಿಗೆ ಸುರು ಕೆಲವು ಮಂದಿ ಅದಾರ, ಅವ್ರನ್ನ ಕಾರ್ನ ಕುಂದಿರಿಸಿದ ಕೂಡಲೇ ತೊಟ್ಲಿಗೆ ಹಾಕಿ ತುಗಿದಂಗೆ ಆಕೈತು ಏನು, ನೆನಪ ಜೋ ಜೋ ಹಾಡಿದಂಗೆ ಆಕೈತು ಏನು ಕಂಡು. ನಾ ಮುಂದೆ ಕುಂತ್ಕೊಂಡು ಒಬ್ಬ ಮುಂದೆ ನೋಡ್ಕೊಂತಿರ್ತೀನಿ, ಏನಾರ ಮಾತಾಡ್ತಿರ್ತೀನಿ. ಯಾಕ್ರಿ ಮಾಸ್ತರ ಗುಡ್ಲೆ? ಹೌದ್ರಿ, ಯಾಕೆ ಪಾಟ್ ಜ್ಞಾನಿ ಅಂದಾಗ ಇವ ಜ್ಞಾನಿಯನ್ನು ಮೂರು ತಾಸು ಮೇಗು ಅಂತ. ಕಾರಣ ಏನು ಅಂದ್ರೆ ಅಲ್ಲಿ ಊಟ ಮಾಡಿ ಕುಂತಿರ್ತಾರ ಅಂತ ತಿಳ್ಕೊಂಡ್ರು. ಇವ್ರಿಗೆ ಹಿಂಗೆ ಕುಂತದ್ ನೋಡಿ ಡ್ರೈವಿಂಗ್ ಮಾಡೋ ಡ್ರೈವರ್ ಇವ್ರಿಗೆ ಐತೆ ನಿದ್ದೆ, ನಮಗೆ ನಿಲ್ಲೇನು ಅಂತ ಅವನಿಗೆ ಕಣ್ಣು ಮುಚ್ಚಿದ ಅಂತ. ಅವ ಕಣ್ಣು ಮುಚ್ಚಿದ್ರೆ ಮುಂದೆ ಆಗೋದೇನು? ಹೆಣದ ಪಂಚನ ಮಕ್ಕವ್ ಬಾಕರಿ ಏನಾಗೋದಿಲ್ಲ. ಹಂಗೆ ಎಲ್ಲರೂ ಮರೀತಾರಂತ ದೇವರು ಒಂದು ಕ್ಷಣ ಮರ್ತರೆ ಏನಾದೀತು ಅಂತ ಕೇಳಿದ್ರೆ ಜಗತ್ತು ಆಕ್ಸಿಡೆಂಟ್ ಆಗೋಗ್ತದೆ, ಉಳಿಯೋದೇ ಇಲ್ಲ. ಅವ ಅರಿವು ಇಟ್ಟ ನಮ್ಮನ್ನು ಮರೆತಿಲ್ಲ ಅಂತ ನಾವು ಬದುಕಿವೆ ಹೊರತಾಗಿ, ಒಂದು ವೇಳೆ ನಮ್ಮನ್ನು ಮರೆತ ಅಂದ್ರೆ ಅದೇ ಕ್ಷಣವೇ ನಮ್ಮ ಹೀನಾಯ ಸ್ಥಿತಿ ಆಗ್ತದಪ್ಪ. ಅದಕ್ಕೆ ಚಾರವಾಕಂತಾನೆ ಪರಮ ಪುರುಷಾರ್ಥ ಯಾವುದಪ್ಪ ಅಂದ್ರೆ ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮುಕ್ತಿ. ಇವು ಸ್ವಾಭಾವಿಕವಾಗಿ ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಅಂತಾನವ, ಯಾಕಂದ್ರೆ ಒಂದು ವಿಷಯ ಸಿದ್ಧ ಮಾಡಬೇಕಾದ್ರೆ ಪ್ರಮಾಣ ಬೇಕು. ನಾ ಹೇಳಿದ್ದ ಕರೆ ಅನ್ನಂಗಿಲ್ರಿ, ಪ್ರಮಾಣ ಬೇಕ್ರಿ, ಪ್ರಮೇಯ ಬೇಕ್ರಿ, ಅದಕ್ಕೆ ಅನ್ವಯ ಬೇಕ್ರಿ, ವ್ಯತಿರೇಕ ಬೇಕ್ರಿ, ಸಿದ್ಧಾಂತ ಬೇಕು. ಸುಮ್ಮನೆ ಆಗಂಗಿಲ್ರಿ. ಒಬ್ಬ ಒಂದು ಪ್ರಮಾಣ ಕೊಟ್ರೆ ಆ ಪ್ರಮಾಣ ಹೆಂಗಿರಬೇಕು ಅಂತ ಕೇಳಿದ್ರೆ ಇನ್ನೊಂದು ಪ್ರಮಾಣದಿಂದ ಖಂಡಿಸಲ್ಪಡಬಾರದ್ರಿ. ಹಂಗೆ ಅದಕ್ಕೆ ಪ್ರಮಾಣ ಅಂತಾರೆ. ಶಂಕರಾಚಾರ್ಯರಾದಿಯಾಗಿ ಅನೇಕ ವಾರ್ತಿಕೆಕಾರರು ಕೂಡ ಪ್ರಮಾಣವನ್ನು ಸ್ವೀಕಾರ ಮಾಡುವ ಹೊತ್ತಿನೊಳಗೆ ಒಂದು ಎಚ್ಚರಿಕೆ ಮಾತು ಕೊಟ್ಟಾರೆ. ನಮ್ಮ ಸ್ವಾಮಿಗಳು ಬರೆದಾರೆ ಇದನ್ನು, ದಪ್ಪನ ಪುಸ್ತಕ ಐತಿ,
ಇದು ಪ್ರಮಾಣ ಅನ್ರಿ ಅಂದ್ರೆ ನೀನು ಅನುಕೋ. ಪ್ರಮಾಣಕ್ಕೆ ಲಕ್ಷಣ ಇದ್ರೆ ಪ್ರಮಾಣ ಸ್ವೀಕಾರ ಮಾಡಬೇಕು. ಪ್ರಮಾಣಕ್ಕೆ ಲಕ್ಷಣ ಏನು? ಶ್ರುತಿ ವಿರೋಧವಾಗಿರಬಾರ್ದು, ತರ್ಕದಿಂದ ಬಾಧಿಸಬಾರ್ದು, ಅನುಭವಕ್ಕೆ ವಿರೋಧವಾಗಿರಬಾರ್ದು. ಈ ಮೂರು ಲಕ್ಷಣ ಯಾವ ಮಾತಿಗೆ ಅದಾವು ಆ ಮಾತಿಗೆ ಪ್ರಮಾಣ ಪ್ರಮಾಣ ಅಂತ ಕರೀತಾ ಇದ್ದಾರೆ. ಈಗ ನೀನು ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ ಅಂತ ಹೇಳಿದಲ್ಲ, ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದೊಬ್ಬ. ಪ್ರಮಾಣ ಹೇಳ್ತಾನವ ಪ್ರತ್ಯಕ್ಷ ಪ್ರಮಾಣ, ಅದು ಬಹಳ ಮುಖ್ಯ ಅಂತಾನ. ಇದು ಪ್ರತ್ಯಕ್ಷ ಕಾಣಿಸ್ತದ, ಸುಖ ಪಡೋದು, ದುಃಖ ಪಡೋದು, ಮರಣ ಆಗುವುದು ಪ್ರತ್ಯಕ್ಷ ಕಾಣುತ್ತದೆ. ಅದಕ್ಕೆ ಇದನ್ನ ಸತ್ಯ ಅಂತೀನಿ. ನಿಮ್ಮ ಸ್ವರ್ಗ, ನಿಮ್ಮ ನರಕ, ನಿಮ್ಮ ಪುಣ್ಯ, ನಿಮ್ಮ ಪಾಪ, ಅವು ಪ್ರತ್ಯಕ್ಷ ಗೋಚರವಲ್ಲದ್ದರಿಂದ ಅವನ್ನ ನಾವು ನಂಬುದಿಲ್ಲ ಅಂದವು. ಇದು ಚಾರ್ವಾಕ ಸಿದ್ಧಾಂತ ರೀ, ಇದು ಎಲ್ಲರೂ ಒಪ್ಪಬೇಕಾದ ಮಾತಿಲ್ಲ, ಒಪ್ಪಲೇಬೇಕು. ಪ್ರತ್ಯಕ್ಷ ಕಾಣುವುದೇ ಸತ್ಯ. ಈಗೇನಂತೀರಿ ನೀವು? ಆದ್ರೂ ಸಾಮಾನ್ಯ ಜನಜೀವನದ ಮಾತಿನಲ್ಲಿನೂ ಈ ಪ್ರಮಾಣಕ್ಕೆ ಒಂದು ಕತ್ತಿರದು. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು. ಪ್ರತ್ಯಕ್ಷ ಕಂಡದ್ದನ್ನ ಸತ್ಯ ಅಂತ ಅನ್ಲಿಕ್ಕೆ ಬರುವುದಿಲ್ಲ. ಆದ್ರೂ ಪ್ರತ್ಯಕ್ಷವಲ್ಲದ್ದು, ನಮ್ಮ ಗೋಚರವಲ್ಲದ್ದು ಅದನ್ನ ಸತ್ಯ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಕಂಡಿದ್ರೆ ಮಾತಾಡೋ, ಕಾಣದಿದ್ರೆ ಯಾಕೆ ಮಾತಾಡ್ತಪ್ಪ ಅಂದ ಕೂಡಲೇ ಏನೂ ಅನ್ಲಿಕ್ಕೆ ಬರುದಿಲ್ಲ ನಮಗೆ. ಹಂಗಾರೆ ಕಾಣುವುದು ಯಾವುದು? ಶರೀರ. ಶರೀರಕ್ಕೆ ಬೇಕಾದ ಸುಖ, ಇದಕ್ಕೆ ಬೇಕಾದ ಅನೇಕ ಸಲಕರಣೆಗಳು, ಅವುಗಳನ್ನು ಭೋಗಿಸುವುದರಿಂದ ಆಗುವ ಆನಂದ, ಈ ಆನಂದಕ್ಕೆ ಸ್ವರ್ಗ ಅಂತ ನೋಡು. ಏನು ಮನೀರಿ ಸ್ವರ್ಗ ಆಗಿದ್ರಿ? ಸ್ವರ್ಗ ಮತ್ತಂತೀರಿ? ದೇವರೆಲ್ಲ ಕೊಟ್ಟಾನ, ಏನು ಉಳಿಸಿಲ್ಲ, ಏನು ಪುಣ್ಯ ಮಾಡಿ ಬಂದಾನೋ ಏನೋ, ಸ್ವರ್ಗದಾಗ ಹೋದಂಗೆ ಮನೆಯಾಗ ಹೋದ. ಹಂಗಾರೆ ಭೋಗಗಳು ಇದ್ದಾಗ, ಅನುಭವಿಸುವ ಸಾಧನೆ ಇದ್ದಾಗ ಇದಕ್ಕೆ ಸ್ವರ್ಗ ಅಂದರು. ಈ ಭೋಗಗಳ ಕೊರತೆ ಇದ್ದಾಗ, ದುಃಖ ಇದ್ದಾಗ ಅದನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಎಷ್ಟೋ ಜನ ಹಾಸಿಗೊಳ್ಳಿಕ್ಕೆ ಒಂದು ತಟ್ಟಿಲ್ದನ ಮಲಗು ಜನ ನಮ್ಮ ಸಹೋದರರಿದ್ದಾರೆ. ಅವರು ಎಲ್ಲಿ ಮಲ್ಕೊಂತಾರೋ, ಎಲ್ಲಿ ಹೇಳ್ತಾರೋ, ಹ್ಯಾಂಗಿರ್ತಾರೋ ನೋಡ್ತಿರ್ತೀನಿ. ಅದು ವಿಚಿತ್ರ ಸ್ಥಿತಿ. ಆದ್ರೂ ಕೂಡ ಅದಕ್ಕೇನ್ಬೇಕು ನಾವು? ಅದರಾಗೂ ಸಂತೋಷದಿಂದ ಅವರು ಇದ್ದಾರೆ. ಪರಂತು ನಾವು ಅನ್ನೋದೇನು? ಏನಪ್ಪ ಇದು ನರಕದಾಗಿದ್ದಂಗಪ್ಪ, ದುಃಖ ನರಕ. ಇಷ್ಟೆರಡೂ ಮುಗಿಸಿಕೊಂಡು ಮರಣ ಬಂತು ಅಂದರೆ ಅದಕ್ಕೇನು ಚಾರವಾಕರು? ಮರಣವಾದದ್ದೇ ಮೋಕ್ಷ. ಅಂದರೆ ಈ ಸುಖ, ಈ ದುಃಖದಿಂದ ಯಾವಾಗ ಬಿಡುಗಡೆ ಆಗುತ್ತದೆಯೋ ಅದಕ್ಕೆ ಮೋಕ್ಷ. ಮೋಕ್ಷ ಅಂದರೆ ಬಿಡುಗಡೆ ಅಂತಿರೋದ್ರಲ್ಲಿ ಮುಕ್ತ. ಮುಕ್ತರಾದರು, ಮೋಕ್ಷ ಹೊಂದಿದರು ಅಂದರೆ ಬಿಡುಗಡೆ ಹೊಂದಿದರು. ಎದರಿಂದ? ಈ ದುಃಖ, ಈ ಸುಖಗಳಿಂದ ಬಿಡುಗಡೆ ಹೊಂದಿದರು. ಅದಕ್ಕೆ ಈ ಚಾರವಾಕ ದೃಷ್ಟಿಯಿಂದ ಶರೀರವೇ ಆತ್ಮ ಅಂತ ನಾವು ಸಿದ್ಧ ಮಾಡ್ತೀವಿ ಅಂದರು. ಇಷ್ಟೊಂದು ಕೂಡಲೇ ಮತ್ತು ಒಬ್ಬರು ಮಾತಾಡೋ ಮುಂದೆ ಇನ್ನೊಬ್ರು ಮಾತಾಡೋಂಗಿಲ್ಲ. ಅದ್ರಾಗ್ರಿ ಭಾಳ ಚಾಣಾಕ್ಷತನ ಅದ. ಅವನ ಸಿದ್ಧಾಂತಗಳೇನವ ಹುಡುಕ್ತಿರ್ತಾರೆ ಹಂಗೆ ಕುಂತುಕೊಂಡು. ಈಗ ಒಂದು ಸಭೆಯಲ್ಲಿ ಪಂಡಿತರು ಮಾತಾಡ್ಲಿಕ್ಕೆ ಬಾಯಿ ಎತ್ತಿದ್ರು, ಒಂದು ಮಾತು ಹೊರಗೆ ಬಂತು ಅಂದರೆ ಇವ ಪಂಡಿತ ಹೌದು ಅಲ್ಲ ನಿರ್ಣಯ ಮಾಡುವ ಯೋಗ್ಯತೆ ಇರ್ತದ್ರಿ. ಏನು ತಗೊಂತಾನೆ, ಏನು ಮಾತಾಡ್ತಾನೆ, ಏನಿಲ್ಲ, ಷಡ್ಲಿಂಗಗಳು ಪಕ್ಕ ಅದಾವ ಇಲ್ಲೋ, ಇವನಿಗೆ ಶ್ರುತಿಮತಾಭಿಪ್ರಾಯ ಸರಿಯಾಗಿ ತಿಳಿದೋದ ಇಲ್ಲೋ ಗೊತ್ತಾಗ್ತದ್ರಿ, ಹಿಂಗ್ಯಾಕೆ ಹೋಗ್ತೀರಿ ನೀವು? ಅದಕ್ಕೆ ಒಬ್ಬ ಏನು ಮಾಡಿದ, ಈ ಚಾರ್ವಾಕನ ವಾದವನ್ನು ನೋಡಿ ನೋಡಿ ಮುಂದೆ ಬಂದ. ನೀನು ಮುಗಿತಿಲ್ಲ ಅಂದ, ಮುಗಿತು ನಮ್ದಿಷ್ಟ ಅಂದ. ಸಾಲ ಮಾಡಿ ತುಪ್ಪ ತಿನ್ನೋದೇ ಸ್ವರ್ಗ? ಸಾಲ ಮಾಡಿ ತುಪ್ಪ ತಿನ್ನೋದೇ ಸ್ವರ್ಗ? ಅದು ಇಲ್ಲದ ನೆರಳೋದ ನರಕ, ಸತ್ತದ ಮೋಕ್ಷ. ನಮ್ಮ ಸಿದ್ಧ ಋಣಂ ಕೃತ್ವ ಘೃತಂ ಪಿಬೇತ್. ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ಆದರೂ ತುಪ್ಪ ಕುಡಿ. ಮತ್ತು ಇದಕ್ಕೆ ಮಾಡಿರೋರು ಗಡ, ಈಗ ಸಾಲ ತಗೊಂಡು ಹಂಗ ಸತ್ಯ ಅಂದ್ರೆ, ಕೊಡದ ಸತ್ಯ ಅಂದ್ರೆ,
ಮುಂದೇನಾಗುತ್ತ ಗೊತ್ತೇನು, ಆ ಸಾಲನ ಎಲ್ಲಿಸ್ಕೊಂಡಿರ್ತೀರಿ ಅವ್ರ ಮನೆಯಾಗ ನಾಯಾಗಿ ಹುಟ್ಟಬೇಕಾಕತ್ತೆ, ಮುನ್ನುಡುಗಳಂತಾರವ್ರು. ಈಗಂತೂ ಸಾಲ ಮಾಡಿವೆ, ತುಪ್ಪ ಅಂತೂ ತಿಂದೀವಿ, ಕೊಡಕ್ಕಂತೂ ರಕ್ಕಿಲ್ಲ ತಿಳಿತೆ, ಮುಂದೆ ನಾವು ನಾಯಾಗಿ ಬರ್ತೀವೋ ಏನಾಗ್ಬಿಡ್ತು ಯಾವ ಕಂಡನ. ಅದಕ್ಕೆ ಇರುವುದ್ರಾಗನ ಆರಾಮ್ ಊಟ ಮಾಡೋದು ಸ್ವರ್ಗ, ಏನೂ ಇಲ್ದಂಗೆ ತೊಳೆದಾಡೋದು ನರಕ, ಅವೆರಡೂ ಇಲ್ದಂಗೆ ಹೋಗಿಬಿಡೋದು ಮೋಕ್ಷ. ಇಷ್ಟೊಂದು ಕೂಡಲೇ ಮುಂದೊಬ್ಬ ಬರ್ತಾನೆ, ಅವ ನೋಡ್ರಿ ಅವ ಒಂದು ವಿಚಿತ್ರ. ಶರೀರ ಆತ್ಮ ಅಲ್ಲ, ಯಾಕೆ ಆತ್ಮ ಅಲ್ಲ, ಶರೀರಕ್ಕೇನು ಮಾಡಕ್ ಬರುವುದಿಲ್ಲ, ಶರೀರಕ್ಕೇನು ಮಾಡ್ಲಿಕ್ಕೆ ಬರುವುದಿಲ್ಲ, ಶರೀರಕ್ಕಿರುವ ಇಂದ್ರಿಯಗಳಿಂದ ಮಾತು ನಡೆದಲ್ಲ. ಅದಕ್ಕಂತಾರವರು, ಈ ತನು ನನ್ನದೆಂಬುವರಲ್ಲದೆ ನಾನು ಎಂಬುವರುಂಟೆ, ಈ ಶರೀರ ನಾನು ಅನ್ನವರಿದ್ದಾರೆ, ಈ ಶರೀರ ನಾನು ಇದು ಅಶುದ್ಧ ಶಬ್ದ, ಶರೀರ ನನ್ನದು ಪರಿಶುದ್ಧ ಶಬ್ದ. ಈಗಂತೀರ ನೀವು ಎರಡೂ ಕೂಡಿಸೇ ಮಾತಾಡ್ತೀರಿ, ನನಗೆ ಆರಾಮಿಲ್ರಿ ಅಂತ ಒಮ್ಮೆ ಅಂತಾನೆ, ಒಮ್ಮೆ ಏನಂತಾನೆ ನನ್ನ ಮೈಯಾಗ ಆರಾಮಿಲ್ರಿ. ನಿನ್ನ ಮೈಯಾಗ ಆರಾಮಿಲ್ಲ ಎಂಬುದು ಖರೇನೋ, ನಿನಗೆ ಆರಾಮಿಲ್ಲ ಎಂಬುದು ಖರೇನೋ? ದೃಢನಿಶ್ಚಯ ಇಲ್ಲ, ನನಗೆ ಮೈಯಾಗ ಆರಾಮಿಲ್ರಿ, ನನಗೆ ಆರಾಮಿಲ್ಲ ಅಂತ ಒಮ್ಮೆ ಅಂತಾನೆ. ನನಗೆ ಸಾಕಾಗಿ ಹೋಯ್ತು ಇಲ್ಲಿ ತನಕ ಬರಬೇಕಾದ್ರೆ ಅಂತಾನೆ. ನನ್ನ ಶರೀರ ದಣದ ಹೋಯ್ತು ಅಂತ ಒಮ್ಮೆ ಅಂತಾನೆ. ಹಂಗಾರೆ ಶರೀರ ದಣದಿದ್ದು ಕರೇನೋ, ನಿನಗೆ ಸಾಕಾಗಿದ್ದು ಕರೇನೋ ಅಂತ ಕೇಳಿದ್ರೆ ಎರಡಕ್ಕೂ ಉತ್ತರ ಕೊಡಲಿಕ್ಕೆ ಬಾರದಷ್ಟು ಮಾನವ ವಿಪರೀತಾವಸ್ಥೆಯಲ್ಲಿದ್ದಾನೆ. ಸುಳ್ಳು ಮಾತಾಡ್ತಾನೋ ಕರೆ ಮಾತಾಡ್ತಾನೋ ಎರಡೂ ಗೊತ್ತಿಲ್ಲ. ಅದಕ್ಕಂತಾರವರು, ನನ್ನದಿ ತನಗಂಬರಲ್ಲದೆ ನನ್ನ ಶರೀರ ಅಂತ ಅನ್ನೋದೇನದ ಇದು ನಿಜವಾದ ಶಬ್ದ. ಯಾಕಂದ್ರೆ ತನುವಿಗೆ ತಾನು ಬೇರೆಯಾಗಿದ್ದಾನೆ, ಆದ್ದರಿಂದ ತನು ನಾನೆಂಬ ಬುದ್ಧಿಯು ಜಡವಿದೆ. ಆದ್ದರಿಂದ ಕೇಳು, ಇನ್ನು ವಿಷಯಗಳಿಂದ ತನುವಿನವಳು ಉನ್ನತದ ಸುಖಮಾಗಲು, ಶರೀರಕ್ಕೆ ಸುಖ ಆಗಬೇಕಾಗಿತ್ತು ಅಂದ್ರೆ ಇಂದ್ರಿಯಗಳು ಅದಾವಂತ ಸುಖ ಪಡ್ತದದು. ಮುನ್ ತಾಟ್ನಾಗ ಷಡ್ರಸಾನ್ನ ಹಾಕ್ಯಾರ ಎಲ್ಲ ಬರೋಬರಿ ಅದ ಏನಪ್ಪ, ಊಟ ಮಾಡೋ ಕೈನೇ ಇಲ್ಲ ಅಂದ್ರೆ ಏನ್ ಮಾಡ, ಅಥವಾ ಕೈಗೆ ಊಟ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಏನ್ ಮಾಡ, ಎದ್ದಲ್ಲಿ ತನಕ ಬರಲಿಲ್ಲ ಬರ್ಲಿಕ್ಕಾಗಲಿಲ್ಲ ಅಂದ್ರೆ ಏನ್ ಮಾಡ, ಮುಚ್ಚಿದ ಬಾಯಿ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಏನ್ ಮಾಡವನಿ? ಆದ್ದರಿಂದ ಇಲ್ಲಿ ವಿಚಾರ ಮಾಡಿದ್ದಾದ್ರೆ ಶರೀರವು ಸುಖವನ್ನು ಭೋಗಿಸುವುದು ಯಾವುದರಿಂದ ಅಂತ ಕೇಳಿದ್ರೆ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳಿಂದ. ಆದ್ದರಿಂದ ಇಲ್ಲಿ ಸ್ವಲ್ಪ ವಿಚಾರ ಮಾಡು, ಪ್ರತ್ಯಕ್ಷ ಪ್ರಮಾಣವೇ ಪ್ರಮಾಣ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ಹೇಳ್ತಾರವರು, ನಿಂದು ಪ್ರತ್ಯಕ್ಷ ಪ್ರಮಾಣ ಅಂದ್ರೂ ಪ್ರತ್ಯಕ್ಷ ಪ್ರಮಾಣವು ಒಮ್ಮೊಮ್ಮೆ ಕೈ ಕೊಡ್ತದೆ. ಹ್ಯಾಂಗ ಈಗ ನೋಡು, ಒಂದು ಆಕಳನ್ನು ಹಿಂಡಿವಿ, ಹಾಲು ಕರೆದಿದ್ದೇವೆ ಒಂದು ಪಾತ್ರೆಯಲ್ಲಿ. ಈಗ ನಾವೊಂದು ಮಾಡೋಣ, ಹಾಲು ಪ್ರತ್ಯಕ್ಷ ಕಾಣುತ್ತದೆ ಒಪ್ಕೊಂಡ್ಬಿಡು, ಅದರಲ್ಲಿ ಬೆಣ್ಣೆ ಇದೆಯೋ ಇಲ್ಲವೋ? ಪ್ರತ್ಯಕ್ಷ ಅಂತೂ ಬೆಣ್ಣೆ ಕಾಣುದ್ರ ಮಾಸ್ತರ ಹೌದಲ್ಲ, ಪ್ರತ್ಯಕ್ಷ ಅಂತೂ ಬೆಣ್ಣೆ ಕಾಣುವುದಿಲ್ಲ, ಬೆಣ್ಣೆ ಇಲ್ಲ ಅಂತೀರ? ಇದಕ್ಕೆ ಅನುಮಾನ ಪ್ರಮಾಣ ಅಂತ, ಅನುಮಾನ ಪ್ರಮಾಣ. ಹಾಲಿನಲ್ಲಿ ಬೆಣ್ಣೆ ಇದೆ, ಇದೆ ಅಂದ್ರೂ ಕೂಡ ಅದು ಪ್ರತ್ಯಕ್ಷ ಗೋಚರವಾಗುವುದಿಲ್ಲವಾದ್ದರಿಂದ ಅದಕ್ಕೆ ಅನುಮಾನ ಪ್ರಮಾಣವೆಂಬುದಾಗಿ ಕರೆಯಬೇಕು. ಹೆಂಗೆ, ಎತ್ರ ಎತ್ರ ಧೂಮಾಹ ತತ್ರ ತತ್ರ ಅಗ್ನಿ, ಅನುಮಾನ ಪ್ರಮಾಣ ಲಕ್ಷಣ. ಎಲ್ಲೆಲ್ಲಿ ಹೊಗೆ ಕಾಣುತ್ತದೆಯೋ ಅಲ್ಲಿ ಬೆಂಕಿ ಇದೆ ಎಂಬುದು ನಿಶ್ಚಿತ. ಬೆಂಕಿ ಪ್ರತ್ಯಕ್ಷ ಕಣ್ಣಿಗೆ ಕಾಣುವುದಿಲ್ಲ ಅಂದ್ರೂ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬೆಂಕಿ ಪ್ರತ್ಯಕ್ಷ ಕಣ್ಣಿಗೆ ಕಾಣುವುದಿಲ್ಲ, ಕಾಣುವುದಿಲ್ಲ ಅಂದ್ರೂ ಅದ್ರಲ್ಲಿ ಹೊಗೆ ಇರೋಣದ್ರಿಂದ ಆ ಹೊಗೆ ಇದ್ದಲ್ಲಿ ಕೆಳಗೆ ಬೆಂಕಿ ಇರಲೇಬೇಕು. ಹೊಗೆಗೆ ಸ್ವತಂತ್ರ ಇಲ್ಲ, ಅದು ಬೆಂಕಿಯಿಂದ ಹೊರಗೆ ಬರಬೇಕಾದದ್ದು. ಆದ್ದರಿಂದ ಅನುಮಾನ ಪ್ರಮಾಣ ಅಂತ ಹೇಳಬೇಕು ಅದಕ್ಕೆ. ಅದಕ್ಕೆ ಅನುಭವದ ಮೇಲೆ ಏನು ಹೇಳಬೇಕು ನಾವೀಗ, ಹಾಲಿನಾಗ
ಬೆಣ್ಣೆ ಅದಪ್ಪ ಪ್ರತ್ಯಕ್ಷದಿಂದ ಹೇಳಿ ಬರುದಿಲ್ಲಂದ್ರೂ ಕೂಡ ಅನುಭವದಿಂದಲೂ ಅನುಮಾನ ಪ್ರಮಾಣಗಳಿಂದಲೂ ಅದನ್ನು ಹೇಳಲಿಕ್ಕೆ ಬರ್ತದೆ. ಹಂಗೆ ಸಕಲ ಇಂದ್ರಿಯಗಳು ತಮ್ಮ ತಮ್ಮ ಇಚ್ಛೆಗೆ ವಿಷಯಗಳು ಯಾವೋ ಶಬ್ದ ಸ್ಪರ್ಶ ರೂಪ ರಸ ಗಂಧ. ರಸ ತೆಗೆದುಕೊಳ್ಳುವ ಇಂದ್ರಿಯ ಗಂಧವನ್ನು ತೆಗೆದುಕೊಳ್ಳುವುದಿಲ್ಲ, ಗಂಧವನ್ನು ತೆಗೆದುಕೊಳ್ಳುವ ಇಂದ್ರಿಯ ಅದು ಶ್ರವಣವನ್ನು ಮಾಡುವುದಿಲ್ಲ, ಶ್ರವಣವನ್ನು ಮಾಡುವ ಇಂದ್ರಿಯ ಜಗತ್ತನ್ನು ನೋಡುವುದಿಲ್ಲ, ಜಗತ್ತನ್ನು ನೋಡುವ ಇಂದ್ರಿಯ ಅದು ಸ್ಪರ್ಶವಾಗಲಾರದು. ಹಿಂಗೆ ಸ್ವಲ್ಪ ವಿಚಾರ ಮಾಡಿದ್ದಾದರೆ ಇದು ಒಂದೊಂದು ಇಂದ್ರಿಯಗಳು ಒಂದೊಂದು ಕಾರ್ಯವನ್ನು ಮಾಡುತ್ತವೆ ಹೊರತು ಒಂದ ಕಡೆಗೆ ಅದಾವು ಸಹಕಾರ ಮಾಡಿಕೊಂಡು ಒಂದು ಕೆಲಸವನ್ನು ಮಾಡ್ತವು ಅನ್ನೋಂಗಿಲ್ಲ. ಕಣ್ಣು ನೋವಾಗಿತ್ತು ಅದಕ್ಕೆ ಎಲೆ ಕಿವಿಯೇ ನಂಗೆ ಆರಾಮಾಗುತ್ತೆ ತನಕ ನೀವು ನೋಡು ಅಂದ್ರೆ ಕಿವಿ ನೋಡುವುದಿಲ್ಲ. ಇಲ್ಲ ನನ್ನ ಮೂಗು ನೋವಾಗಿತ್ತು ಅದಕ್ಕೇನದಲ್ಲ ಎಲೆ ಕಣ್ಣೆ ಸ್ವಲ್ಪ ಸುಗಂಧವನ್ನು ಅವಘ್ರಾಣಿಸು ಅಂದರೆ ಆಗುವುದಿಲ್ಲ. ಹಂಗಾರೆ ಸರ್ವ ಇಂದ್ರಿಯಗಳು ತಮಗೆ ತಮಗೆ ಅನುಕೂಲವಾದ ಇಚ್ಛಿತ ವಿಷಯಗಳನ್ನು ಬಯಸಿ ಪಡೆದು ಸಾಮೀಪ್ಯ ಸಂಯೋಗ ಸಂಭೋಗ ತದನಂತರವಾಗಿ ಅದರಿಂದ ಬರುವ ಸುಖ ದುಃಖಗಳ ದ್ವಾರ ದೇಹವಿದೆಯೇ ಹೊರತು ಇಂದ್ರಿಯ ವ್ಯತಿರಿಕ್ತವಾಗಿ ದೇಹವೇ ಆತ್ಮ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇಂದ್ರಿಯಗಳಿಂದಲೇ ಎಲ್ಲವೂ ಇರೋಣದರಿಂದ ಇಂದ್ರಿಯಗಳೇ ಆತ್ಮ ಒಬ್ಬ ಸಿದ್ಧವಾಗಿ ಇಂದ್ರಿಯ ಅನುಸರಿಸಿಕೊಂಡು ದೇಹ ಅದಪ್ಪ ಇವು ಸಕಲ ಭೋಗ ಭಾಗ್ಯದ ಎಲ್ಲ ಅದ ಏನು ಕಡಿಮೆ ಇಲ್ಲ ಏನ್ರಿ ಕಣ್ಣಿಲ್ಲ ಕಿವಿ ಇಲ್ಲ ಏನು ಮಾಡೋರು ಕಣ್ಣು ಇಲ್ಲ ಕಿವಿನೂ ಇಲ್ಲ ಎರಡೂ ಉತ್ತಮ ಇಂದ್ರಿಯಗಳು ಯಾರು ಮಾತಾಡಿದ್ದು ಕೇಳೋದಿಲ್ಲ ಯಾರು ಮುಂದೆ ಏನು ಮಾಡಿದ್ರು ಕಾಣೋಂಗಿಲ್ಲ ಎಂಥ ಚಂದ ಮನೆ ಕಟ್ಸಿದ್ರು ಗಾಡಿ ಕೈಗಾಡಿಸಿತ್ತ ಹೊರತಾಗಿ ಹಿಂಗೆ ಐತೆ ನೋಡಕ್ಕೆ ಬರಲಾರದು. ಆದ್ದರಿಂದ ಇಂದ್ರಿಯಗಳ ಆತ್ಮ ಮತ್ತಂತರ ವರದಶೇಂದ್ರಿಯ ಚೇತನವೆಸಲೆ ಮರೆಯುವ ತುಮ್ಮ ನೆನಪ ವಾದಿಯು ಹರದಿ ಚಾರುವ ಕನನು ಗೆಲಿದುವು ಮತವು ನಿಜಮೆನಲು ಶರೀಪ ಪ್ರಾಣವೇ ಆತ್ಮನೆಂಬು ತಿರುವ ವಾದಿಯು ಕುಳಿತ ಕಳದಿ ಸರಿದು ಮುಂದಕ್ಕೆ ನಗುತ ಮಗಳೇ ಬೆಳತೊಡಗಿದನು ಸಿದ್ಧಾಂತವಾಯಿತು. ದೇಹವೇ ಆತ್ಮ ಅನ್ನುವ ಚಾರ್ವಾಕನ ಮತವನ್ನ ನಾನು ಖಂಡಿಸಿದೆ ಅಂತ ಇಂದ್ರಿಯ ಆತ್ಮ ಅನ್ನುವ ವಾದಿ ಒಳ್ಳೆ ಅಸಂತುಷ್ಟನಾಗಿದ್ದ. ಅಷ್ಟೊಳಗೂ ಒಬ್ಬ ಬಂದ, ಅವನು ಪ್ರಾಣಾತ್ಮವಾದಿ, ಪ್ರಾಣವೇ ಆತ್ಮ ಅಂತ ಹೇಳಿ ಸಿದ್ಧ ಮಾಡುವ ಒಬ್ಬ ಸಿದ್ಧಾಂತಿ. ಅವ ಮುಂದೆ ಬಂದ, ಮುಂದೆ ಬಂದಂತಾನ ಏನ್ರ ಅಂದ. ಅಲ್ಲೋ ದೇಹ ಆತ್ಮ ಅಂತ ಅವ ಅಂದ, ಇಂದ್ರಿಯ ಆತ್ಮ ಅಂತ ನೀ ಅಂದಿ. ಈ ದೇಹಕ್ಕೆ ಏನು ಕಿಮ್ಮತ್ತದ ಅಂತ ತಿಳ್ಕೊಂಡ್ರೆ ನೀವು, ಪ್ರಾಣ ಅದಾವಂತ ದೇಹಕ್ಕೆ ಕಿಮ್ಮತ್ತದ. ಪ್ರಾಣಗಳೇ ಇಲ್ಲ ಅಂದ್ರೆ ನಿಮ್ಮ ಇಂದ್ರಿಯಗಳೇನು ಮಾಡ್ತಾವು, ನಿಮ್ಮ ದೇಹ ಏನು ಮಾಡ್ತದೆ. ಆದ್ದರಿಂದ ಪ್ರಾಣವೇ ಆತ್ಮ. ದಶವಾಯುಗಳು ಒಳಗಿದ್ದಾವು, ಐದು ಮುಖ್ಯ ಪ್ರಾಣಗಳು, ಐದು ಉಪಪ್ರಾಣಗಳು, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ದೇವದತ್ತ ಕೃಕರ ಕೂರ್ಮ ನಾಗ ಧನಂಜಯ. ಈ ಹತ್ತು ವಾಯುಗಳು ಈ ದೇಹದಲ್ಲಿ ಅವರು ಹತ್ತು ವಾಯು ಅದರದ್ರೊಳಗೆ ಅವು ಬರೋಬ್ಬರಿ ಕೆಲಸ ಮಾಡಿದ್ರು ಚಲೋ, ಮತ್ತಿಲ್ಲ ಎಲ್ಲರೂ ಆರಾಮ್ ತಗೊಂಡು ಕೆಲಸ ಮುಗೀತು, ಏನು ಮಾಡಕ್ಕೆ ಬರುವುದಿಲ್ಲ ಏನ್ರಿ. ಒಂದಂತೂ ಇಷ್ಟು ದೊಡ್ಡ ವಾಯು ಅದ, ಅದು ಧನಂಜಯ ವಾಯು ಅಂತೇಳಿ. ಐದು ಪ್ರಾಣಗಳು, ಉಳಿದ ನಾಲ್ಕು ಉಪವಾಯುಗಳು, ಅವು ಎಲ್ಲ ಹೊರಗೆ ಹೋದ್ರೂ ಅದು ಹೊರಗೆ ಹೋಗುವುದಿಲ್ಲ, ಅದಕ್ಕೆ ಧನಂಜಯ ಅಂತ ಕರೀತಾರೆ. ಅದು ಯಾವಾಗ ಹೋಗ್ತದೆ ಅಂದರೆ ಈ ದೇಹ ಪ್ರಾಣಗಳು ಹೋದ ಮೇಲೆ ಇದಕ್ಕೆ ಬಾವು ಬಂದು ಒಡೆದು ಹೊರಗೆ ಹೋಗ್ತು, ಹೊರತಾಗಿ ಹಂಗೆ ಸುಮ್ಮನೆ ಹೋಗುದಿಲ್ಲ, ಅದು ಸರ್ವಾಂಗದಲ್ಲಿರ್ತದೆ. ಅದು ಇದಕ್ಕೆ ಧನಂಜಯ ವಾಯು ಅಂತ ಕರೀತಾ ಇದ್ದಾರೆ. ಹಿಂಗೆ ಈ ದೇಹದಲ್ಲಿ ದಶವಾಯುಗಳಿದ್ದಾವೆ, ಇದಕ್ಕೆ ದಶಪ್ರಾಣ ಅಂತ
ಕರೀತಾ ಇದ್ದಾರೆ. ದಶೇಂದ್ರಿಯಗಳೇ ಆತ್ಮ ಅಂತ ಹೇಳಿದ ಈ ವಾದಿಯನ್ನ ಖಂಡಿಸುತ್ತಾ ಪ್ರಾಣವೇ ಆತ್ಮ ಅಂತನ್ನವ ಬರ್ತಾನೆ. ಅವ ಅಂತಾನೆ ಈ ದೇಹದೊಳಗೆ ಅವಸ್ಥಾತ್ರಯಗಳು ಜಾಗೃತ ಸ್ವಪ್ನ ಸುಷುಪ್ತಿ ಈ ಮೂರು ಕಾಲದಲ್ಲಿ ಈ ದೇಹವು ಏನನ್ನ ಅವಲಂಬಿಸಿಕೊಂಡು ಬದುಕಿದೆ ನೋಡೋಣ ಹೇಳ್ರಿ. ಈಗ ನೋಡ್ರಿ, ಈಗ ನಾವು ನಿದ್ರೆ ಗಾಢ ನಿದ್ರೆಯಲ್ಲಿ ಮಲಗಿವಿ, ಉಸಿರು ಬಿಡಬೇಕಂತ ಗೊತ್ತಿಲ್ಲ ನಮಗೆ, ಉಸಿರು ತಗೋಬೇಕಂತೂ ಗೊತ್ತಿಲ್ಲ, ಆದರೂ ಕ್ರಿಯೆ ನಡೆದದ ಶರೀರ ಮ್ಯಾಲೆ ಏಳ್ತದ. ಈ ಎದುರಾಶ್ರಯ ಪ್ರಾಣದ ಆಶ್ರಯ, ಉಚ್ಛ್ವಾಸ ನಿಶ್ವಾಸಗಳು ಮೂರ್ಛಾಕಾಲದಲ್ಲಿ ನಿದ್ರಾಕಾಲದಲ್ಲಿ ಮರವೆ ಕಾಲದಲ್ಲಿ ಇವು ಓತಪ್ರೋತವಾಗಿ ನಡೆದವಂತ ಇದು ಶರೀರ. ಅಕಸ್ಮಾತ್ ಬಿಟ್ಟ ಶ್ವಾಸ ಹೊರಗ ಹೋತು ಒಳಗ ಬರಲಿಲ್ಲ ಅಂದ್ರೆ ಏನ್ ಮಾಡೋರ್ನ, ಏನು ಮಾಡಕ್ ಬರುದಿಲ್ಲ, ಯಾರಿಗೂ ಇದ್ರ ಮ್ಯಾಗ ಅಧಿಕಾರ ಇಲ್ಲ. ದಿನವೊಂದಕ್ಕೆ 21,600 ಸಾರಿ ಉಚ್ಛ್ವಾಸ ನಿಶ್ವಾಸ ನಡೀತಾ ಇದ್ದಾವೆ. ಅಂದಮೇಲೆ ಇದನ್ನೇನು ಬದಲಾವಣೆ ಮಾಡ್ಲಿಕ್ಕೆ ಬರುದಿಲ್ಲ. ಅವು ಪ್ರಾಣಗಳು ಅದಾವಂತ ಇವು ನಡೆದಾವು. ಹಸಿವು ತೃಷೆ ಇವೆಲ್ಲ ಎಲ್ಲ ಕೆಲಸ ಪ್ರಾಣಗಳ ಕೆಲಸ. ಜಠರಾಗ್ನಿಯನ್ನ ಹೊತ್ತಿಸುವುದು ಎದುರು ಕೆಲಸ, ಪ್ರಾಣವಾಯುವಿನ ಕೆಲಸ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮನ್ನಂ ಚತುರ್ವಿಧಂ. ಹಂಗಾರೆ ಪ್ರಾಣ ಒಂದು ಅದ ಅಂತ ಇದು ನಡೆದದಪ್ಪ. ಪ್ರಾಣ ಇರಲಿಲ್ಲ ಅಂತಂದ್ರೆ ಜಠರಾಗ್ನಿಯೂ ಕೂಡ ಮಂದಾಗಿ ಹೋಗ್ತದೆ. ಪ್ರಾಣ ಇರಲಿಲ್ಲ ಅಂತಂದ್ರೆ ಈ ಕ್ರಿಯೆಗಳು ಯಾವೂ ನಡೆಯುವುದಿಲ್ಲ. ಆದ್ದರಿಂದ ಪ್ರಶ್ನೋಪನಿಷತ್ತಿನಲ್ಲಿ ದೇಹ ಮತ್ತು ಇಂದ್ರಿಯಗಳಿಗೆ ಎರಡಕ್ಕೂ ವಾದ ನಡೆದು ಯಾವುದು ಹೆಚ್ಚು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಬ್ರಹ್ಮನು ಪ್ರಾಣವೇ ಶ್ರೇಷ್ಠ ಎಂಬುದಾಗಿ ಹೆಸರು ಕೊಟ್ಟಾನ ಹೊರತು ಅದನ್ನು ತಿಳಿಯದಂಗೆ ನೀವು ದೇಹವೇ ಆತ್ಮ ಇಂದ್ರಿಯವೇ ಆತ್ಮ ಅಂದ್ರೆ ಪ್ರಮಾಣ ಏನು ಅಂತ ನಾವು ಪ್ರಮಾಣ ಏನು? ಮೊದಲಿನ ಪ್ರಮಾಣವನ್ನ ಎರಡನೇದವ ಖಂಡನ ಮಾಡಿದ, ಈ ಎರಡನೇ ಪ್ರಮಾಣವನ್ನ ಮೂರನೇದವ ಖಂಡನ ಮಾಡ್ತ. ಅದಕ್ಕೆ ಪ್ರಾಣ ಆತ್ಮ ಅಂತ ನನ್ನ ವಿಮತ. ನನ್ನವಿಂದ್ರಿಯವೆಂಬರಲ್ಲದೆ ನಾನು ಅಂದ್ರೆ ಆತ್ಮ, ನಾನು ಅಂದ್ರೆ ಆತ್ಮ. ಇಲ್ಲಿ ಇಂದ್ರಿಯ ನಾನು ಅಂತಾರೋ ಇಂದ್ರಿಯ ನನು ಅಂತಾರೋ? ನಮ್ಮ ಇಂದ್ರಿಯ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಕೈ, ನಮ್ಮ ಕಾಲು ಅಂತಾರೆ. ನನ್ನದು ಅಂತ ಎಲ್ಲೆಂತೀವೋ ಅದು ಅನ್ನುವನಿಗಿಂತ ಪ್ರತ್ಯೇಕವಾಗಿರ್ತದೆ ಯಾವಾಗಲೂ. ಇದು ನನ್ನ ವಸ್ತು ಅಂತ ನಾನು ಅಂದಾಗ ನನ್ನ ವಸ್ತು ಅನ್ನುವನಿಗಿಂತಲೂ ಆ ವಸ್ತು ಪ್ರತ್ಯೇಕವಾಗಿರ್ತದೆ. ಹಂಗೆ ಇಂದ್ರಿಯಗಳೇ ನಾನು ಅನ್ನೋದಿಲ್ಲ ಯಾರು. ನನ್ನ ಕೈ, ನಾನು ಕಾಲು, ನಾನು ಕೈ ಅಂತೀವೇನು ಇಲ್ಲ. ನನ್ನ ಇಂದ್ರಿಯಗಳು ಅನ್ನುವಲ್ಲಿ ಇಂದ್ರಿಯಗಳಿಗಿಂತಲೂ ಭಿನ್ನವಾಗಿರೋಣದರಿಂದ ಇಲ್ಲಿ ನಿಜವಾಗಿಯೂ ಇವಕ್ಕೆಲ್ಲ ಚೇತನವನ್ನು ಕೊಡುವ ಪ್ರಾಣ ಅಂತೇನದ ಈ ಪ್ರಾಣ ಆತ್ಮ ಅಂತೇಳಬೇಕು ಒಂದೊಬ್ಬ. ಮತ್ತಂತನವ ಅಲ್ಲದಿರೆ ತಾವೆಲ್ಲ ಬೂಡುಕ ಇಲ್ಲದೆ ಒಂದಾಗಿ ತಾವಡಲಲ್ಲಿ ಚೇತನವು ಬೇರೊಂದೊಂದು ಚೇತನವು ಇಲ್ಲಿ ಪ್ರಥಮದಾಗದೇಕೆ ಸಲುತಿಯ ಚೇತನವದಾವು ರಲ್ಲಿ ಪರಿಣಿ ಇಲ್ಲದಿರುತ್ತಿದೆ ಜ್ಞಾನಯುತ ಜೀವ ಜ್ಞಾನಯುತ ಜೀವ. ಇಲ್ಲಿ ಚೇತನವನ್ನು ಎಷ್ಟು ಭಾಗ ಮಾಡ್ತೀರಿ ನೀವು? ಅವು 10 ಇಂದ್ರಿಯಗಳನ್ನು ಕೂಡ್ಯಾವಲ್ಲ, ಆ 10 ಇಂದ್ರಿಯಗಳಿಗೂ ಒಂದ ಚೇತನ ಅಂತಿರೋ? ಅಥವಾ ಒಂದೊಂದು ಇಂದ್ರಿಯಕ್ಕ ಒಂದೊಂದು ಚೇತನ ಬ್ಯಾರೆ ಅದಾವು ಅಂತಿರೋ? ನೋಡ್ರಿ, ಒಂದೊಂದಾಗಿ ಅವು ಇರ್ಲಿಕ್ಕಂತೂ ಬರುವುದಿಲ್ಲ. ಯಾಕಂದ್ರೆ ಚೇತನ ಅಂದ್ರೆ ಆತ್ಮ,
ಅದು ಹೊರಗಾದ್ರೂ ಮುಗಿತು. ಹತ್ತು ಇಂದ್ರಿಯಗಳಿಗೆ ಹತ್ತು ಚೇತನ ಅಂತ ನೀವು ಅಂದ್ಬಿಟ್ರೆ ಯಾವುದಾದ್ರೂ ಒಂದು ಚೇತನ ಹೊರಗೆ ಹೋದ್ರೆ ಇಷ್ಟು ಹೋಗಬೇಕಲ್ಲ. ಇಲ್ಲ ಕೈ ಅಷ್ಟ ಸತ್ತತಿ, ಕಾಲು ಕಣ್ಣು ಬದುಕ್ಯಾವು ಅಂತೀರೇನು? ಇಲ್ಲ. ಇಲ್ಲಿ ಕಿವಿ ಅಷ್ಟ ಸತ್ತಾವು ಅಂತೀರೇನು? ಇಲ್ಲ. ಅವು ಸತ್ತವನ್ನ ಬುರಿದು ಅವಕ್ಕೆ ಮತ್ತೆ ಬೇರೆ ಹೆಸರು ಅನ್ರಿ. ಅಂಧತ್ವ ಮಂದತ್ವ ಪಟುತ್ವ ಮತ್ತು ಅವೆಲ್ಲ ಪಂಚೀಕರಣ ವಿಚಾರ ಚಂದ್ರೋದಯ ಬಂದು ಮತ್ತಂಗ ಅದರೊಳಗೆ. ಆದ್ದರಿಂದ ಇಲ್ಲಿ ವಿಚಾರ ಮಾಡಿ ನೋಡಿದ್ದಾದ್ರೆ ಯಾವ ದೃಷ್ಟಿಯಿಂದ ಒಪ್ಪಿದ್ರು ಕೂಡ ಇಲ್ಲಿ ಪ್ರಾಣ ಅಂಬುದು ಒಂದು ಇರಲಿಲ್ಲ ಅಂದರೆ ದೇಹ ಇಂದ್ರಿಯಾದಿಗಳು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಒಂದು ವೇಳೆ ಚೇತನ ಒಂದ ಹತ್ತು ಇಂದ್ರಿಯಗಳು ಅವುಗಳಿಂದ ಕೂಡ್ಯಾವು ಅಂತಂದ್ರೆ ನೋಡು, ಒಂದು ಬಾಳೆಗಿಡಕ್ಕೆ ಹತ್ತು ಆನೆ ಕಟ್ಟಿದ್ರೆ ಹ್ಯಾಂಗ ಕಿತ್ಕೊಂಡು ಹೋಗ್ತದೆ? ಹಾಂಗೆ ಕಿತ್ಕೊಂಡು ಹೋದಿತ್ತು. ಹಂಗಲ್ಲ, ಇಂದ್ರಿಯಗಳು ಜಡ, ಪ್ರಾಣವು ಚೇತನ. ತನುವು ಜಡ, ಇಂದ್ರಿಯಗಳು ಚೇತನ. ಇಂದ್ರಿಯಗಳು ಜಡ, ಪ್ರಾಣವು ಚೇತನ. ಚಾರ್ವಾಕನ ದೃಷ್ಟಿಯೊಳಗೆ ದೇಹ ಆತ್ಮ ಆತು, ಮತ್ತೊಬ್ಬನ ದೃಷ್ಟಿಯೊಳಗೆ ಇಂದ್ರಿಯಗಳ ಆತ್ಮ ಅನಿಸ್ತು, ಇವನ ದೃಷ್ಟಿಯೊಳಗೆ ಪ್ರಾಣಗಳೇ ಆತ್ಮ ಅಂತ. ಅದಕ್ಕಂತಾರವರು ಇನ್ನ ವೀರೇಂದ್ರಿಯಂಗಳು ಸನ್ನುತದ ಸತ್ಯಾತ್ಮವಲ್ಲವು, ನನ್ನಿಯೂ ತಿಳಿಯಲ್ಕೆ ಪ್ರಾಣವೇ ಆತ್ಮ ಮೂಲೆಂದ. ಉನ್ನತೋನ್ನತ ಮರವೆಯಾತುಮ ಎನ್ನುತ್ತಿರುವ ವಾರಿ ಎಂಬುವ ನನ್ನ ಮತ ನಿಜವೆನ್ನು ತಾಗಲೇ ಹೇಳತೊಡಗಿದನು, ಹೇಳತೊಡಗಿದನು. ಸುಳ್ಳಿದು ಪ್ರಾಣಾತ್ಮವಾಗಲಾರದು, ಪ್ರಾಣವು ಜಡವಿದೆ. ಇವು ನಮ್ಮ ಶುದ್ಧ ಮಂದಿವಲ್ಲಿವು. ಇಲ್ಲಿ ದೇಹನೂ ಅದ, ಇಂದ್ರಿಯಗಳು ಅವ, ಪ್ರಾಣನೂ ಅದ. ಈ ಪ್ರಾಣಗಳೇ ಆತ್ಮ ಅಂದ ವಾದಿಯನ್ನ ಇನ್ನೊಬ್ಬ ವಾದಿ ಖಂಡನ ಮಾಡ್ತಾನೆ. ಪ್ರಾಣವು ಆತ್ಮವಾಗಲಾರು, ಮನವೇ ಆತ್ಮ. ಮನೋ ವೈ ಆತ್ಮ ನಾಮಾಸಿ, ಪ್ರಾಣೋ ವೈ ಆತ್ಮ ನಾಮಾಸಿ, ಇವೆಲ್ಲ ಉಪನಿಷತ್ತುಗಳಲ್ಲಿ ಬರಬೇಕಾಗಿರ್ತಕ್ಕಂಥ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಐಶ್ವರ್ಯ. ಏನು ವೇದಾಂತ ಐಶ್ವರ್ಯ ಅಂತ ಇದ್ದಕ್ಕಿದ್ದಂತೆ ತಿಳಿಸಿ ನಮ್ಮನ್ನು ಎದ್ದು ಕೂಡಿಸ್ತಕ್ಕಂಥ ಒಂದು ಏನಾದರೂ ಜಗತ್ತಿನೊಳಗೆ ಸಾಧನೆ ಇದ್ರೆ ಶ್ರುತಿ ಮಾತ್ರ ಒಂದು. ಆದ್ದರಿಂದ ಹೇಳ್ತಾನೆ, ಮನವೇ ಆತ್ಮ. ಹೇ ಪ್ರಾಣವಾದಿ ಕೇಳು, ಪ್ರಾಣ ಇದು ಒಂದು ವಾಯು. ವಿಚಾರ ಮಾಡು, ಅದು ಇರಬಾರದು ಅನ್ನೋದಿಲ್ಲ ನಾನು. ಅದು ಇದ್ದಾಗ ಬದುಕನಂತೀರಿ, ಅದು ಹೋದಾಗ ಸತ್ತನಂತೀರಿ. ಅದು ಇದ್ದಾಗೂ ಕೂಡ ಪ್ರಾಣವು ಮನಸ್ಸಿನ ಅಧೀನವಿದೆ. ಹ್ಯಾಂಗ ಅಂದ್ರೆ ಮನಸ್ಸಿದ್ರನ ಪ್ರಾಣ ಇದ್ರನ ಬದುಕ್ತನ ತಿಳ್ಕೋಬೇಡ ನೀನು. ಒಂದು ಬದುಕುದು ಮನುಷ್ಯನಿಂದ ಅಂತನೋ. ಈಗ ಮೂರ್ಛಾ ಕಾಲದಲ್ಲಿ ಒಬ್ಬ ಸತ್ತಂಗ ಬಿದ್ದಾನ, ಪ್ರಾಣವಾಯು ಆಡುವುದಿಲ್ಲ, ಆದರೂ ಬದುಕನಲ್ಲ. ಇಲ್ಲಿ ಪ್ರಾಣಾತ್ಮ ಅಂತೇನು? ಅವನು ಬಿಡು ಹೋಗಲಿ, ಇನ್ನೊಬ್ಬ ಹೋದ. ಈ ಹೊಸಹಳ್ಳಿ ಬೂದಿ ಸ್ವಾಮಿಗಳು 770 ವರ್ಷ ಬದುಕಿದ್ರು. ಇದು ಹಣ್ಣಿಗೆ ಇತ್ತು ಹೊಸಹಳ್ಳಿ, ಹೊಸಹಳ್ಳಿ 770 ವರ್ಷ. ಎಲ್ಲ ಯೋಗ ಗೊತ್ತಿತ್ತು ಅವರಿಗೆ. ಪ್ರಾಣವಾಯುವನ್ನು ಬಂಧಿಸಿ ಅದನ್ನು ಸುಷುಮ್ನ ನಾಡಿಯ ದ್ವಾರ ಮೇಲೇರಿಸಿ ಪಶ್ಚಿಮ ಶಿಖರದಲ್ಲಿ ಪುರೀತತಿ ನಾಡಿಯಲ್ಲಿ ಅದನ್ನ ಇಡುವ ಯೋಗ್ಯತೆ ಅವ್ರಿಗೆ ಗೊತ್ತಿತ್ತು. ಮರಣ ಯಾವಾಗ ಬರ್ತದೆ ಅಂಬುದು ಗೊತ್ತಿತ್ತು. ಅದು ಬರೋ ಟೈಮಿಗೆ ಇಷ್ಟು ಮಾಡ್ತಿದ್ರು. ಹಿಂಗ ಯೋಸರು ತಪ್ಪಿಸಿದ್ರು ಅದನ್ನು. 770 ವರ್ಷ ಬದುಕಿದ್ರು. ಈಗ ನೋಡೋಣ, ಈಗ ಪ್ರಾಣವನ್ನ ಜೀವಹಂಸನು ಮನುಷ್ಯನ ಸಹಾಯದಿಂದ ಬಂಧಿಸಿದನೋ ಸುಮ್ಸುನ್ನು ಬಂಧಿಸಿದನು. ಒಂದು ಈಗ ಎಷ್ಟೋ ದಿವಸ ಎಚ್ಚರಿಲ್ದಂಗ, ಮಿಸುಗಾಡ್ದಂಗ, ಇಂದ್ರಿಯಲ್ಲಿ ಚಲನವಲ್ಲ ಇಲ್ದಂಗ, ಅನ್ನ ನೀರು ಏನೂ ಇಲ್ದಂಗ ಎಷ್ಟೋ
ನೂರು ವರ್ಷ ಸಾವಿರ ವರ್ಷ ಪರ್ಯಂತರ ಬದುಕಿದವರಿದ್ದಾರೆ. ಅಲ್ಲಿ ಪ್ರಾಣ ನಡೆಯುವುದಿಲ್ಲ, ಪ್ರಾಣಿ ಕಲಿಸಿಲ್ಲ. ಪ್ರಾಣದ ಕಲಿಸಿಲ್ಲ ಅಂದ್ರೂ ಬದುಕಾರಲ್ಲ. ಅವಾಗ ನಿನ್ನ ಪ್ರಾಣವೇ ಆತ್ಮ ಅಂಬುವ ಸಿದ್ಧಾಂತ ಎಲ್ಲಿ ಹೋಗಿತ್ತಂದರೆ ಇಲ್ಲ. ಪ್ರಾಣವಿಲ್ಲದಿದ್ರು ಬದುಕ್ತಾನ ಅಂತದ್ರು. ಅರ್ಥಾತ್ ಪ್ರಾಣವು ಮನುಷ್ಯನ ಅಧೀನವಾಗಿದೆ. ಈಗ ನಿಮಗೆ ಬೇಕಂತೂ ಇಟ್ಕೊಂತೀರಿ ಪ್ರಾಣನ, ಬ್ಯಾಡ್ ಅನಿಸ್ತು ಬಾಯಿ ಹರ್ಕೊಂತಾನೆ, ಕೆರಿ ಹರ್ಕೊಂತಾನೆ, ಇಲ್ಲ ಹಗ್ಗ ತಗೊಂಡು ಉರ್ಲು ಹಾಕೊಂತಾನೆ, ಇಲ್ಲ ತಗಣಿ ಎಣ್ಣೆ ತಗೊಂತಾನೆ. ಯಾಕಪ್ಪ ನಮ್ಮ ಮನುಷ್ಯಗೆ ಬದುಕುದು ಬ್ಯಾಡಗೆ? ಇಲ್ಲಿ ಪ್ರಾಣ ದೊಡ್ಡದೋ ನೀ ದೊಡ್ಡವನೋ? ನಿನ್ನ ಮನಸ್ಸು ದೊಡ್ಡದೋ? ನಿನ್ನ ಮನಸ್ಸು ದೊಡ್ಡದು ಸಾಮಾನ್ಯ ಅಲ್ಲ. ನಿನ್ನ ಮನಸ್ಸಿಗೆ ಬೇಕಾತು ಹೆಂಗಾರ ಮಾಡಿ ಬದುಕಬೇಕ್ರಿ ಅಂತ. ಬ್ಯಾಡಾತು ಮನಸ್ಸಿಗೆ ಬ್ಯಾಡ ಅಂದ್ಮೇಲೆ ಇಲ್ಲಾಕಿರ್ಬೇಕಿನ್ನ ಅಂತ. ಅದರ್ಥ ಏನು? ಮನಸ್ಸು ದೊಡ್ಡದು, ಮನುಷ್ಯನ ಅಧೀನ ಪ್ರಾಣವಿದೆ, ಆದ್ದರಿಂದ ಮನಸ್ಸೇ ಆತ್ಮ ಅಂತಾರೆ. ಅದು ಹ್ಯಾಂಗ ಎಂಬುದನ್ನ ನಾಳೆ ಹೇಳ್ತೀನಿ ನಿಮಗೆ, ಸಮಯವಾಗಿದೆ. ಮನಸ್ಸೇ ಆತ್ಮ ಅಂದಮೇಲೆ ಮುಂದೆ ಬೌದ್ಧವಾದ ಬರುತ್ತದೆ. ಚಕ್ಕರಾದಾರ ಏನಪ್ಪ ನಮಗೇನೂ ತಿಳಿಯದನೆ ತಿಳ್ಕೊಂಡಿವಿ ಅನ್ನುವರಿಗಿಂತಲೂ ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡಿನಿ ಅಂದ್ರೆ ಏನು ತಪ್ಪೇನಲ್ಲ. ಈ ರೀತಿಯಾಗಿ ವಾದಿಗಳು ಚಿಂತಾಮಣಿ ಆಶ್ರಮದಲ್ಲಿ ಸಿದ್ಧಾರೂಢರ ಸಮ್ಮುಖದಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದನ್ನು ಮತ್ತೆ ನಾವು ನೋಡಿಕೊಳ್ಳೋಣ. ಈಗ ಜಪಯಜ್ಞ, ಆಮೇಲೆ ಮಂಗಳ. ಎಲ್ಲರೂ ಸರಿಯಾಗಿ